ನಾನು ಮನೆ ಮನೆಗೆ ಹೋಗುವಾಗ ನನಗಂತೂ ತುಂಬ ಆಶ್ಚರ್ಯ ಆಗುತ್ತೆ, ನಮ್ಮ ಕಾರ್ಪೊರೇಟರ್ಗಳು ಯಾಕಪ್ಪ ಸೋತರು ಅಂತ ಒಂದು ಪ್ರಶ್ನೆ ಬಂದುಬಿಟ್ಟಿದೆ ನನಗೆ. ಕಾರಣ ಇಷ್ಟೇ, ಯಾರಿಗೆ ನಾನು ಹನುಮಂತ ನಗರ, ನಾನು ನಿನ್ನೆ ಎಲ್ಲ ತುಂಬ ಪಾದಯಾತ್ರೆ ಮಾಡಿ ಎಲ್ಲ ಕಡೆ ಅಲ್ಲಲ್ಲೇ ಸಭೆಗಳು ಕೂಡ ಮಾಡಿದ್ದೀವಿ. ಜನರೆಲ್ಲ ಎಷ್ಟು ಉತ್ಸಾಹ ಇದೆ ಅಂದರೆ, ಸರ್ ನಾವೆಲ್ಲ ಕಾಂಗ್ರೆಸ್ಗೆ ವೋಟ್ ಹಾಕೋದು ಈ ಸಾರಿ, ಸರ್ ನಿಮಗೆ ಫೈಟೇ ಇಲ್ಲ ಬಿಡಿ ಸರ್, ಈ ಸಾರಿ ಭಾಳ ತೊಂದರೆ ಪಟ್ಬಿಟ್ಟಿದ್ದೀವಿ ಸರ್, ನಾವು ಸಾಕಾಗೋಗ್ಬಿಟ್ಟಿದ್ದೀವಿ, ಈ 10 ವರ್ಷ ಬಿ ಜೆ ಪಿ ಶೂನ್ಯ ಸರ್, ಇಲ್ಲಿ ಚಂದ್ರಶೇಖರ್ ಇದ್ದಾಗ ಮಾತ್ರ ಕೆಲಸ ಮಾಡಿದ್ರು ಸರ್, ದಯವಿಟ್ಟು ಈ ಸಾರಿ ನಾವು ಚೇಂಜ್ ಮಾಡೇ ಮಾಡ್ತೀವಿ ಸರ್, ನೀವು ದಯವಿಟ್ಟು ನೀವು ನಮ್ಮ ಕಡೆ ಬರಬೇಡಿ ಸರ್, ನೀವು ಬೇರೆ ಕಡೆ ಕೆಲಸ ಮಾಡಿ ಸರ್ ಅಂತ ನನಗೆ ಪ್ರೆಸರ್. ಪಾಪ ಹೆಣ್ಮಕ್ಳಂತೂ ಒಂದೇ ಒಂದು, ಏನು ಸರ್ ಇದು 500 ರೂಪಾಯಿ 400 ರೂಪಾಯಿ 300 ರೂಪಾಯಿ ಇರೋದು ಇದು ಗ್ಯಾಸ್ ಸಿಲಿಂಡರು 730 ರೂಪಾಯಿ ಆಗಿಬಿಟ್ಟಿದೆ ಸರ್, ಹೊಟ್ಟೆ ಉರಿದೋಗ್ತದೆ ನಮಗೆ, ಭಾಳ ಬೇಜಾರಾಗಿದೆ ನಮಗೆ. ಈ 4 ವರ್ಷದಲ್ಲಿ ಬರೀ ಮಾತಾಡಿದ್ ಬಿಟ್ಟರೆ ಏನೂ ಮಾಡಿಲ್ಲ ಸರ್ ಅಂತ ಎಲ್ಲರೂ ಬೇಸರ ಆಗಿದ್ದಾರೆ, ಹೆಣ್ಮಕ್ಳಂತೂ ತುಂಬ ಬೇಸರ ಆಗಿದ್ದಾರೆ. ನನಗೆ ಅರ್ಥನೇ ಆಗ್ತಾಯಿಲ್ಲ ಸರ್, ಈ ಇಂದಿರಾ ಕ್ಯಾಂಟೀನ್ ಮಾಡಿದಾರಲ್ಲ, ಈಗ ಅದು ಹೇಳ್ತೀನಿ ನಾನು, ಇಂದಿರಾ ಕ್ಯಾಂಟೀನ್ ಬಗ್ಗೆ ಸ್ವಲ್ಪ ಹೇಳಬೇಕು. ಭಾಳ ಬೇಜಾರಾಗಿಬಿಟ್ಟಿದೆ ಜನಕ್ಕೆ. ನಾನು ಯಾವಾಗ ಎಲ್ಲಿ ಹೋದರೂ, ಒಂದು ನಿನ್ನೆ ಒಂದು 4 ಸಭೆ ಮಾಡಿದ್ದೀವಿ, ಅದರಲ್ಲಿ 75% ಹೆಣ್ಮಕ್ಳಿದ್ರು ಸರ್. ನಮಗೇನು ಸರ್ 1000 ರೂಪಾಯಿ 500 ರೂಪಾಯಿ ಇಟ್ಕೊಂಡಿದ್ವಿ, ಅದೇನೋ ಖಾತೆ ಅಂತ ಓಪನ್ ಮಾಡಿಸ್ಬಿಟ್ರು ಬ್ಯಾಂಕಲ್ಲಿ ಹೋಗಿ. ಸರ್ ಬ್ಯಾಂಕಲ್ಲಿ ಹೋಗಿ ನಮ್ಮ ದುಡ್ಡೆಲ್ಲ ಹಾಕಿದ್ದಾಗೋಯ್ತು ಸರ್, ಇವತ್ತುವರೆಗೂ 1 ರೂಪಾಯಿ ಬಂದಿರೋದು ನಮಗೆ ಕಾಣ್ತಾ ಇಲ್ಲ ಸ್ವಾಮಿ. ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಮೋಸ ಮಾಡಿಬಿಟ್ರು, ಬಡ್ಕೊಂತ ಇದ್ದಾರೆ, ಮೋಸ ಮಾಡಿಬಿಟ್ರು, ನಮಗೆ ಅನ್ಯಾಯ ಮಾಡಿಬಿಟ್ರು, ನಮ್ಮನ್ನೆಲ್ಲ ಕ್ಯೂನಲ್ಲಿ ನಿಲ್ಲಿಸ್ಬಿಟ್ರು, ಈ ಡಿನೋಟಿಫಿಕೇಷನ್ ಮಾಡಿದ್ರು, ಇದು ಎಂಥದ್ದು ನೋಟ್ ಬ್ಯಾನ್ ಮಾಡಿದ್ರಲ್ಲ, ನೋಟ್ ಬ್ಯಾನ್ ಮಾಡಿದಾಗ ನನ್ನ ಮಗಳದು ಒಂದು ಮದುವೆ ಇತ್ತು ಸರ್, ನಮ್ಮ ದುಡ್ಡು ತಗೊಳ್ಳೋಕ್ಕೆ ನಮ್ಗೆ ಆಗಲಿಲ್ವಲ್ಲ ಸರ್. ಏನು ಸರ್ ಇದು, ಯಾವಾಗಲೂ ಆಗಿಲ್ಲ. ಸರಿ ಸರ್, ಅಕ್ಕಿ ವ್ಯಾಪಾರ ಹೇಳಿ ಸರ್, ಯಾವಾಗಲೂ ಅಕ್ಕಿಗೆ ಟ್ಯಾಕ್ಸ್ ಹಾಕಿದ್ದು ನಮ್ಮ ಜೀವಮಾನದಲ್ಲೇ ನೋಡಿಲ್ಲ ಸರ್, ಅಕ್ಕಿಗೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ ಅಂತ ಬಾಯಿ ಬಡ್ಕೊತ ಇದ್ದಾರೆ ಜನ. ಬೇಳೆಗೂ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ ಅಂತಾರೆ, ಏನು ಬೇಳೆಗೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರಲ್ಲ ಸರ್, ಊಟ ಮಾಡೋದಕ್ಕೆ. ಇದು ಈ ಥರ ಸರ್ಕಾರ ನಾವು ಯಾವಾಗೂ ನೋಡಿಲ್ಲ ಸರ್. ದಯವಿಟ್ಟು ನಾವು ಯಾವುದೇ ಕಾರಣಕ್ಕೂ ಈ ಸಾರಿ ಮಾತ್ರ ಬಿ ಜೆ ಪಿಗೆ ವೋಟ್ ಹಾಕಲ್ಲ ಸರ್, ನಿಮಗೆ ವೋಟ್ ಹಾಕೋದು. ಈ ಸಾರಿ ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ. ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಏನು ಸರ್ ಅಲ್ಲಲ್ಲೇ ಎಲ್ಲ ಅಧ್ವಾನ ಆಗಿಬಿಟ್ಟಿದೆ, ಕಸ ಎತ್ತೋರಿಲ್ಲ, ಅವ್ರ ಕಡೆ ಅವರೇ ಕಾಂಟ್ರಾಕ್ಟ್ರು, ಅದು ಏನು ಅದ್ರ ಬಗ್ಗೆ ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ ಇವಾಗ, ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ. ಯಾರು ಕೇಳಿದ್ರು ಸರ್ ಕಸ ಎತ್ತೇ ಇಲ್ಲ ಸರ್, ಟ್ರಾಫಿಕ್ಕು 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 ಅಂತಾರೆ ಸರ್. ಏನು ಟ್ರಾಫಿಕ್ ಅರೇಂಜ್ಮೆಂಟ್ ಮಾಡಿದ್ದಾರೆ, ಎಮ್ ಎಲ್ ಎ 10 ವರ್ಷ ಆಯಿತು ಬಂದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಏನು ಮಾಡಿದ್ದಾರೆ, ಎಲ್ಲಿ ಒನ್ ವೇ ಮಾಡಬೇಕು, ಎಲ್ಲಿ ರೋಡು ಎಕ್ಸ್ಟೆಂಡ್ ಮಾಡಿಸ್ಬೇಕು ಸರ್. ಇದು 50 ವರ್ಷದಲ್ಲಿರೋ ರೋಡ್ ಹಂಗೆ ಇದೆ, ಆ 50 ವರ್ಷದಲ್ಲಿದ್ದ ವೆಹಿಕಲ್ಲು 4 ವೆಹಿಕಲ್ ಈ ರೋಡಲ್ಲಿದ್ದು, ಇವತ್ತು 40,000 ವೆಹಿಕಲ್ ಆಗಿದೆ. ಯಾವುದೇ ತದ್ವಾದಂಥ ನಮ್ಮ ಜನಪರ ಕಾರ್ಯಕ್ರಮಗಳು ಇವತ್ತುವರೆಗೂ 10 ವರ್ಷದಲ್ಲಿ ಶೂನ್ಯ. ನಾನು ಬಸನಗುಡಿ ಸೊಸೈಟಿಯಲ್ಲಿ 16,000 ಜನ ಮೆಂಬರ್ ಇದ್ದಾರೆ, ನಾನು ಕ್ರಿಯೇಟಿವ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ 4,000 ಜನ ಮೆಂಬರ್ ಇದ್ದಾರೆ, ಹೌಸಿಂಗ್ ಸೊಸೈಟಿಯಲ್ಲಿ 1,500 ಜನ ಮೆಂಬರ್ ಇದ್ದಾರೆ. ಎಲ್ಲರಿಗೂ ಸಹಾಯ ಮಾಡಿದ್ದೆ ನಾನು. ಬೆಂಗಳೂರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಾನು ಡೈರೆಕ್ಟರಾಗಿ 10 ವರ್ಷ 100,000 ಮನೆಗಳ ಕಟ್ಟಕ್ಕೆ ನಾನು ಲೋನ್ ಕೊಡಿಸಿದ್ದೀನಿ, ಯಾರ ಹತ್ರನೂ ನಾವು ಎಕ್ಸ್ಪೆಕ್ಟ್ ಮಾಡದೆ ಮಾಡಿಕೊಟ್ಟಿದ್ದೀವಿ. ಸೊ ಹಾಗಾಗಿ ಜನ ನನ್ನನ್ನು ಗುರುತಿಸಿದ್ದಾರೆ. ನನ್ನ ಪಾರ್ಟಿ ಲೀಡರ್ಸು ಏನು, ನಮ್ಮ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಅಥವಾ ಪರಮೇಶ್ವರ್ ಜಿ ಇದ್ದಾರೆ, ನಮ್ಮ ಏನು ಸಿದ್ದರಾಮಯ್ಯ ಜಿ ಇದ್ದಾರೆ, ನನ್ನನ್ನು ಗುರುತಿಸಿ ಆ ಪಾರ್ಲಿಮೆಂಟ್ರಿ ಬೋರ್ಡ್ ಲೆವೆಲ್ಗೆ ತೊಗೊಂಡೋಗಿ ನನಗೆ ಬಿ ಫಾರಂ ಕೊಡಿಸಿದ್ದಾರೆ. ಅವರೆಲ್ಲರಿಗೂ ಚಿರಋಣಿಯಾಗಿರ್ತೀನಿ, 100% ನಾನು ಗೆಲ್ತೀನಿ ಅಂತ ಈ ಮೂಲಕ ನಾನು ತಿಳಿಸೋಕೆ ಬಯಸ್ತೀನಿ. ಬಸವನಗುಡಿ ಕ್ಷೇತ್ರಕ್ಕೆ ಬೋರೇಗೌಡರು ಅಭ್ಯರ್ಥಿಯಾಗಿರೋದು ನಮಗೆಲ್ಲ ತುಂಬ ಸಂತೋಷ. ಅವರ ಈಗಾಗಲೇ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಮ್ಮ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಲಾಸ್ಟ್ ಟೈಮು ಇಲ್ಲಿ ಬಿ ಜೆ ಪಿ ಬರೋದಕ್ಕೆ ಕಾರಣ ಏನಂದರೆ, ಮೋದಿ 15 ಲಕ್ಷ ದುಡ್ಡು ಹಾಕ್ತೀನಿ ನಿಮ್ಮ ಅಕೌಂಟ್ಗೆ ಅಂತ ಹೇಳಿ ಎಲ್ಲ ಮಿಸ್ಯೂಸ್ ಮಾಡಿದ್ರು. ಈ ಸಾರಿ ಆಗೋಕ್ಕೆ ಸಾಧ್ಯ ಇಲ್ಲ, ಜನ ಬಸವನಗುಡಿ ಜನ ಚೇಂಜಸ್ ಕೇಳ್ತಾ ಇದ್ದಾರೆ. ಈ ಸಾರಿ 100% ನಮ್ಮ ಅಭ್ಯರ್ಥಿ ಬೋರೇಗೌಡರು ಗೆದ್ದೇ ಗೆಲ್ತಾರೆ.